ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಗ್ಯಾರಂಟಿ ಮೀಟಿಂಗ್ ಅಂತ್ಯಾಗಿದೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳ ಜೊತೆಗಿನ ಮುಖ್ಯಮಂತ್ರಿಗಳ ಸಭೆ ಅಂತ್ಯಾಗಿದೆ ಅಧಿಕಾರಿಗಳ ಸಭೆ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಸಭೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಸಿದ್ದರಾಮಯ್ಯ ಅವರು ನೀಡಿಲ್ಲ ಸುಮಾರು 2 ಗಂಟೆಗಳ ಕಾಲ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತ ಸಭೆ ನಡೆದಿದೆ ಗ್ಯಾರಂಟಿ ಯೋಜನೆ ಜಾರಿಗೆ ಅಂದಾಜು ಎಷ್ಟು ವೆಚ್ಚ ಆಗುತ್ತೆ ಗ್ಯಾರಂಟಿ ಯೋಜನೆಗೆ 50,000 ಕೋಟಿ ಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಯಾಕೆ ಏನನ್ನು ಕೂಡ ರಿಯಾಕ್ಟ್ ಮಾಡದೆ ರಿಯಾಕ್ಷನ್ ಕೊಡದೆ ಹಾಗೆ ಹೊರಟುಬಿಟ್ರು ಅಂತ ಹೇಳಿ ಅಧಿಕಾರಿಗಳು ಲೆಕ್ಕಾಚಾರ ಹಾಕೊಂಡು ವರದಿ ಕೊಟ್ಟಿದ್ದಾರೆ 50,000 ಕೋಟಿ ಬೇಕು ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ಈ ಸಭೆಯ ಹೈಲೈಟ್ಸ್ ನೋಡೋಣ 200 ಯೂನಿಟ್ ಉಚಿತ ವಿದ್ಯುತ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಗೃಹಜ್ಯೋತಿ ಅಡಿ 2.14 ಕೋಟಿ ಕುಟುಂಬಗಳಿಗೆ ಪ್ರಯೋಜನ ಆಗುತ್ತೆ ವಾರ್ಷಿಕ ಬಳಕೆ ಅಂದಾಜು 13,575 ಮಿಲಿಯನ್ ಯೂನಿಟ್ ಆಗುತ್ತೆ 8,008 ಕೋಟಿ ರೂಪಾಯಿಯಷ್ಟು ಅಂದಾಜು ಶುಲ್ಕ ಬಳಕೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಿಗದಿತ ಶುಲ್ಕ ತೆರಿಗೆ ಸೇರಿ ಒಟ್ಟು 12,038 ಕೋಟಿ ರೂಪಾಯಿ ಬೇಕು ಗೃಹಜ್ಯೋತಿ ಅಡಿ ಬರುವ ಖರ್ಚಿನ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ 200 ಯೂನಿಟ್ ವಿದ್ಯುತ್ ಉಚಿತ ಕೊಡಬೇಕು ಅಂತಂದ್ರೆ 12,038 ಕೋಟಿ ರೂಪಾಯಿ ಖರ್ಚು ಬರುತ್ತೆ ಸೋ ಏನು ಮಾಡಬಹುದು ಈಗ ಸರ್ಕಾರ ಗ್ಯಾರಂಟಿ ಅಂತ ಜಾರಿ ಮಾಡಲೇಬೇಕು ಅದು ಯಾವತ್ತಿಂದ ಮಾಡ್ತಾರೆ ಗೊತ್ತಿಲ್ಲ ಐಎಸ್ಎನ್ ಪ್ರಸಾದ್ ರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಸಾದ್ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ 5 ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು ವಾರ್ಷಿಕ 50,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಕಾರ್ಡ್ದಾರರು 1.27 ಕೋಟಿಯಷ್ಟು ಜನರಿದ್ದಾರೆ ಗೃಹಜ್ಯೋತಿಗೆ ವಾರ್ಷಿಕ 12,000 ಕೋಟಿ ವೆಚ್ಚ ಆಗುತ್ತೆ ಬಿಪಿಎಲ್ ಕಾರ್ಡ್ ವೆಚ್ಚ ಎಷ್ಟು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಸಿಎಂ ಉಚಿತ ಬಸ್ ಪಾಸ್ ಜೊತೆಗೆ ಬೇರೆ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಕೊಡಿ ಆಯಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಪ್ರಶ್ನೆ ಈಗ ಆಲ್ರೆಡಿ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಪ್ರಸಾದ್ ಅವರ ಬಳಿ ಮಾಹಿತಿಯನ್ನ ಪಡೆಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಲ್ಮೋಸ್ಟ್ 2 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ಆಗಿದೆ ಇದರಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಕೂಡ ಭಾಗಿಯಾಗಿದ್ದರು ಅನ್ನೋದನ್ನ ನಾವು ನೋಡಬಹುದು ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈ ಸಭೆಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಅನ್ನು ನೀಡ್ತಾರೆ ರೂಪೇಶ್ ಬಹಳ ಪ್ರಮುಖ ಸಭೆ ಅಂತ ಹೇಳಬಹುದು ಬಹಳ ಮಹತ್ವವನ್ನ ಪಡೆಕೊಂಡಿರುವ ಸಭೆ ಅಂತ ಯಾಕೆಂತಂದ್ರೆ ಗ್ಯಾರಂಟಿಗಳನ್ನ ಹೇಗೆ ಜಾರಿ ಮಾಡಬಹುದು ಮತ್ತೆ ಎಷ್ಟು ವೆಚ್ಚ ಬರುತ್ತೆ ಸರ್ಕಾರಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದಾರೆ ಬಟ್ ಚರ್ಚೆ ಆದ ನಂತರ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಸೋ ಈ ಸಭೆಯ ಮುಖ್ಯ ಪ್ರಮುಖ ಅಂಶಗಳು ಏನಾಗಿತ್ತು ಮುಖ್ಯವಾಗಿ ಯಾವೆಲ್ಲ ವಿಚಾರಗಳನ್ನ ಈ ಸಭೆಯ ಹಿನ್ನೆಲೆ ಚರ್ಚೆ ಮಾಡಲಾಯಿತು ರೂಪೇಶ್ ಸಿಂಧೂರ ಇವತ್ತು ಬಹುಮುಖ್ಯವಾಗಿ ಶಕ್ತಿ ಭವನದಲ್ಲಿ ಸಭೆಯನ್ನು ನಡೆಸಲಾಗಿದೆ ಯೂಶುವಲಿ ಸಭೆಗಳನ್ನು ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ನಡೆಸಲಾಗುತ್ತೆ ಆದರೆ ಅತ್ಯಂತ ಮಹತ್ವದ ಸಭೆ ಅಂದರೆ ಬಜೆಟ್ ಸಂಬಂಧ ಸಭೆಗಳನ್ನು ಮಾತ್ರ ಶಕ್ತಿ ಭವನದಲ್ಲಿ ನಡೆಸಲಾಗುತ್ತೆ ಇವತ್ತು ಕೂಡ ಮಹತ್ವದ ಸಭೆ ಹೀಗಾಗಿ ಶಕ್ತಿ ಭವನದಲ್ಲೇ ಈ ಸಭೆಯನ್ನು ನಡೆಸಲಾಗಿದೆ ಮೊದಲಿಗೆ ಇಂಧನ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ ಇಂಧನ ಇಲಾಖೆಯವರು
ಒಂದು ಅಪ್ರಾಕ್ಸಿಮೇಟ್ ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟಾಗೂ ಕೂಡ ಪಿಪಿಟಿ ಪ್ರೆಸೆಂಟೇಷನ್ ಅನ್ನು ಮಾಡೋದು ಎಷ್ಟು ಅಂದಾಜು ಮತಗಳು ಬರುತ್ತೆ ಅದೇ ರೀತಿಯಾಗಿ ಸಂಪನ್ಮೂಲ ಕ್ರೋಡೀಕರಣ ಹೇಗೆ ಎಲ್ಲದ ಸಂಬಂಧಪಟ್ಟಾಗೆ ಒಂದಿಷ್ಟು ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದೆ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರವಾಗಿ ಇಂಧನ ಇಲಾಖೆಯಿಂದ ಒಟ್ಟಾರಾಗಿ ಒಂದು ಪ್ರಪೋಸಲ್ ಅನ್ನು ಕೊಟ್ಟಲಾಗಿದ್ದು ಒಟ್ಟು 13,000 ಯೂನಿಟ್ ಅಷ್ಟು ಕರೆಂಟ್ ಇದರ ಮಿಲಿಯನ್ ಯೂನಿಟ್ ಗಳಷ್ಟು ಕರೆಂಟ್ ಬೇಕಾಗುತ್ತೆ ಅನ್ನಂತದ್ದು ಅದಕ್ಕೆ ಸಂಬಂಧಪಟ್ಟಾಗಿ 8,000 ಕೋಟಿಯ ಇಂಧನ ವೆಚ್ಚನೆ ಬೇಕಾಗುತ್ತೆ ಯಾಕಂದ್ರೆ ಕರೆಂಟ್ ಕೊಡಬೇಕಾದ್ರೆ 8,000 ಕೋಟಿಯಷ್ಟು ಹಣ ಬೇಕಾಗುತ್ತೆ ಇದು ವಾರ್ಷಿಕ ಅಂದಾಜು ಅದೇ ರೀತಿ ಟ್ಯಾಕ್ಸ್ ಗಳನ್ನು ಹಾಕಬೇಕಾಗುತ್ತೆ ಅದೇ ರೀತಿ ಜಿಎಸ್ಟಿ ಕೂಡ ಚಾರ್ಜ್ ಮಾಡಲಾಗುತ್ತೆ ಒಟ್ಟಾರಾಗಿ 12,000 ಕೋಟಿಯ 38 ಕೋಟಿಯಷ್ಟು ಇಲ್ಲಿ ವೆಚ್ಚ ಆಗುತ್ತೆ ಅಂತ ಹೇಳಿ ಇಂಧನ ಇಲಾಖೆಯವರು ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿವಿಧ ಇಲಾಖೆ ಯಾಕಂದ್ರೆ ಯುವನಿಧಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಾಗಿ ಒಟ್ಟಾರಾಗಿ 4,00,000 4.5 ಲಕ್ಷದಷ್ಟು ಯುವಕರು ಪ್ರತಿ ಯುವಕ ಯುವತಿಯರು ಪ್ರತಿ ಬಾರಿ ಏನು ಪಿಯುಸಿ ಅಥವಾ ಡಿಗ್ರಿಯನ್ನು ಮುಗಿಸಿ ಹೊರಗಡೆ ಬರ್ತಾರೆ ಅದೇ ರೀತಿಯಾಗಿ ಡಿಪ್ಲೊಮಾ ನೋಡೋದಾದ್ರೂ ಕೂಡ 45,000 ಮಂದಿ ಡಿಪ್ಲೊಮಾ ಮುಗಿಸಿ ಬರ್ತಾರೆ ಇದಕ್ಕೆ ಮಾಸಿಕ ವೆಚ್ಚವನ್ನ ಲೆಕ್ಕ ಹಾಕಬೇಕಾಗುತ್ತೆ ಅಂತ ಹೇಳಿದ್ರು ಯಾಕಂದ್ರೆ 2-3 ತಿಂಗಳಾದ ನಂತರ ಅವನಿಗೆ ಏನಾದರೂ ಉದ್ಯೋಗ ಸಿಕ್ಕಿದ್ರೆ ಅಲ್ಲಿ ವೆಚ್ಚ ಕಡಿಮೆ ಆಗುತ್ತೆ ಹೀಗಾಗಿ ಮಾಸಿಕವಾಗಿ ಪದವೀಧರರಿಗೆ ದುಡ್ಡನ್ನು ಕೊಡಬೇಕಾದ್ರೆ ಇಲ್ಲಿ 1,300 ಕೋಟಿಯಷ್ಟು ವೆಚ್ಚ ಆಗುತ್ತೆ ಅದೇ ರೀತಿಯಾಗಿ 700 ಕೋಟಿ ವೆಚ್ಚವನ್ನ ಡಿಪ್ಲೊಮಾ ಹೋಲ್ಡರ್ಗೆ ಏನು ಯುವನಿಧಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ನಿರುದ್ಯೋಗ ಭತ್ಯೆ ಅದಕ್ಕೆ ಸಂಬಂಧಪಟ್ಟಂತೆ ವೆಚ್ಚ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಒಟ್ಟಾರಾಗಿ 1 ಕೋಟಿಗೂ ಹೆಚ್ಚು ಜನ ಬಿಪಿಎಲ್ ಪದವಿಯಲ್ಲಿ ಬಳಕೆದಾರರು ಇದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಅವರಿಗೂ ಕೊಡಬೇಕಾದ್ರೂ ಕೂಡ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಮನವರಿಕೆಯನ್ನು ಮಾಡಿದ್ರು ಎಲ್ಲಾ ಇಲಾಖೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಬಿಟ್ಕೊಳ್ಳಿಕ್ಕೆ ಅಧಿಕಾರಿಗಳು ಒಪ್ಪಿಲ್ಲ ಒಂದೆರಡು ಇಲಾಖೆಗಳು ಮಾತ್ರ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಆದರೆ ಇಲ್ಲಿ ಎಲ್ಲ ಸಭೆ ಆಯಿತು ಯಾಕಂದ್ರೆ ಒಟ್ಟಾರಾಗಿ 50,000 ಕೋಟಿಯಷ್ಟು ವೆಚ್ಚ ಬೇಕಾಗುತ್ತೆ ಅಂತೇಳಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು ಅದಾದ ಮೇಲೆ ಮತ್ತೊಂದು ಸಭೆಯನ್ನು ಮಾಡ್ತಾರೆ ಈ ಸಭೆಯಲ್ಲಿ ಐಎನ್ಎಸ್ ಪ್ರಸಾದ್ ಅವರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆ ಇವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಯಿತು ಅಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಆರ್ಥಿಕ ಸಂಪನ್ಮೂಲ ಕ್ರೋಡೀಕರಣ ಮಾಡೋದು ಕಷ್ಟ ಯಾಕಂದ್ರೆ 50,000 ಕೋಟಿ ಅಂತ ಹೇಳಿದ್ರೆ 50,000 ಕೋಟಿಯನ್ನು ಹೊಂದಿಸೋದು ಕಷ್ಟ ಬಜೆಟ್ನ ಕಾಲಂಶ ಅಥವಾ 20% ಅಷ್ಟು ಹಣವನ್ನು ಮೀಸಲಿಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕಲೇಬೇಕು ಅಂತೇಳಿ ಅವರು ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಒಂದೆರಡು ಕಂಡೀಷನ್ಗಳನ್ನು ನಾವು ಗಮನಿಸಬಹುದು ಯಾಕಂದ್ರೆ ಬಸ್ಗಳನ್ನು ಮಹಿಳೆಯರಿಗೆ ಉಚಿತ ಬಸ್ಸನ್ನು ಘೋಷಣೆ ಮಾಡಿದ್ರು ಮಹಿಳೆಯರು ಉಚಿತ ಬಸ್ ಅಂದ್ರೆ ಎಲ್ಲ ಕಡೆ ತೀರ್ಥಯಾತ್ರೆ ಇರ್ಬೋದು ಎಲ್ಲ ಕಡೆ ಹೋಗೋದು ಅಂತಲ್ಲ ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗಬೇಕು ಹೀಗಾಗಿ ಬಸ್ ಪ್ರಯಾಣ ಲೋಕಲ್ ಬಸ್ಗಳು ಏನಾದರೂ ಪ್ರಯಾಣಿಸ್ತಿದ್ರೆ ಅವರಿಗೆ ಒಂದು ಪಾಸ್ಗಳನ್ನು ಕೊಟ್ಟು ಆ ಮೂಲಕವಾಗಿ ಅವರಿಗೆ ಉಚಿತ ಬಸ್ ಕೊಡೋದು ಅದೇ ರೀತಿಯಾಗಿ ಇಲ್ಲಿ ಅನ್ನಭಾಗ್ಯ ಎಲ್ಲರಿಗೂ ಕೊಡಬೇಕಾಗತ್ತೆ ಯಾಕಂದ್ರೆ ಈ ಬಿಪಿಎಲ್ ಏನು ಯಾರೆಲ್ಲ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕಾಗತ್ತೆ ಅದೇ ರೀತಿ ವಿದ್ಯುತ್ ಸಂಬಂಧಪಟ್ಟಾಗೂ ಕೂಡ ಕೆಲವೊಂದಿಷ್ಟು ಕಂಡೀಷನ್ಗಳು ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಈ ಕಂಡೀಷನ್ಗಳು ಗಮನಿಸೋದಾದ್ರೆ ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಾಗಿ ಆಶ್ವಾಸನೆ ಕೊಟ್ಟಿದ್ರು 1 ರಿಂದ ಅಥವಾ 0 ರಿಂದ 100 ಯೂನಿಟ್ ಆದರೆ ಸಂಪೂರ್ಣವಾಗಿ ಉಚಿತ ಅದಾದ ನಂತರ 100 ರಿಂದ 200 ಯೂನಿಟ್ ಆದರೆ ಅರ್ಧ ಚಾರ್ಜ್ ಮಾಡಬೇಕು ಅಂತೇಳಿ ಈ ಪ್ರಪೋಸಲ್ ಅನ್ನು ಬಳಸಬಹುದು ಅನ್ನೋಂಥ ಚರ್ಚೆ ಕೂಡ ಇವತ್ತು ಸಭೆಯಲ್ಲಾಗಿದೆ ಆದರೆ ಯಾವುದೇ ರೀತಿ ಅಂತಿಮ ನಿರ್ಧಾರ ಆಗಿಲ್ಲ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಮಾಹಿತಿಗಳನ್ನು ಇವತ್ತು ತೆಗೆದುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಭೆಯನ್ನು ಮಾಡೋಣ ಯಾಕಂದ್ರೆ ಈಗ ಎಲ್ಲ ಮಾಹಿತಿಗಳು ಇನ್ನೂ ಕೂಡ ಸಿಕ್ಕಿರಲಿಲ್ಲ ಯಾಕಂದ್ರೆ ನಿರುದ್ಯೋಗ ಭತ್ಯೆಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳನ್ನು ಆಯ್ಕೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಪ್ರತಿ ಮನೆ ಮನೆಗೂ ಕೂಡ ಸರ್ವೆ ಆಗಬೇಕಾಗತ್ತೆ ಪದವೀಧರರು ಆದ ತಕ್ಷಣವಾಗಿ ಅವ್ರು ನಿರುದ್ಯೋಗಿಗಳಂತಲ್ಲ ಹೀಗಾಗಿ ಇಲ್ಲಿ ಲೂಪೋಲ್ಸ್ಗಳಾಗ್ಬೋದು ಯಾಕಂದ್ರೆ ಅವ್ರು ಏನಾದರೂ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು ಇಲ್ಲಿ ನಿರುದ್ಯೋಗಿ ಅಂತೇಳಿ ಡಾಟಾಗಳನ್ನು ಕೊಟ್ಟಿರ್ಬೋದು ಇದೆಲ್ಲದರೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಭೆ ಕರೆದು ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿ ಈ ಸಭೆಯನ್ನು ಮುಗಿಸಿದ್ದಾರೆ ಸಿಂಧೂರ